ಸಂತೋಷ ಸಂತೋಷ ನನ್ನ ಹೆಂಡತಿ ಸ್ವಲ್ಪ ಎಚ್ಚರ ತಪ್ಪಿದ್ದಂತಂದ್ರೆ ರಾಜಯೋಗ ಹೋಗ್ಬಿಟ್ಟು ದೊಡ್ಡ ರೋಗ ಆಗೋಗ್ತಿರೋದು ಅದಕ್ಕೆಲ್ಲ ಪ್ರಯತ್ನ ಪಟ್ಟವಳು ಇವಳೇ ಇವಳೇ ಸರ್ ಮಗುನ್ ಕೊಲ್ಲಕ್ಕೆ ನೋಡಿದ್ದು मन हाड़ मर्याद कानस्तारे साइलेंट आगे सुनामी के पोलिस स्टेशन कर्क चेना ग्रुबी हेल्ती हाँ नानी वन को बीसाते कानून कई तक बारदल अदर तपीन अस्टे हाँ ಏನ್ ರೀ ನಡಿ ಅಂತ ಹೇಳ್ತೀರಾ ಮರ್ಯಾದೆ ಕೊಡಿ ಕೊಲ್ಲಕ್ಕೆ ಹೋದ್ರು ಮರ್ಯಾದೆ ಬರೆ ಕೇಡು ನಡಿ ನೋಡಿ ಏನಿದೆ ಹೆಂಗಸರ ಮೇಲೆ ನೀವು ದೌರ್ಜನ್ಯ ಮಾಡೋದು ಹೆಣ್ಮಕ್ಕಳನ್ನ ಕರ್ಕೊಂಡು ಹೋಗಬೇಕಂದ್ರೆ ಹೆಂಗಸರ ಪಿಸಿಗಳನ್ನ ಕರ್ಕೊಂಡು ಬರಬೇಕು ನನಗೂ ರೂಲ್ಸ್ ಎಲ್ಲ ಗೊತ್ತು ಈ ಟೈಮ್ ಅಲ್ಲೂ ಇಷ್ಟೆಲ್ಲ ಏಟ್ ಬಿದ್ದ ಮೇಲೂ ಇಷ್ಟೊಂದು ಅಹಂಕಾರನ ರೀ ಅವಳ ಮಾತಲ್ಲ ಕೇಳ್ತಾ ನಿಂತ್ಕೋಬೇಡಿ ಬಲೆ ನಾಟಕ ಆಡ್ತಾಳ ಅವಳು ದರ 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 ಅಂತ ಹೇಳ್ಕೊಂಡು ಹೋಗಿ ಹೇಳ್ತೀನಿ ನಾನು ಹೇಳ್ತೀನಿ ಹೇಳ್ಕೊಂಡು ಹೋಗ್ರಿ ಇವಳನ್ನ ಅಗತ್ಯ ಇಲ್ಲ ಬಿಡಿ ಸರ್ ಅದೃಷ್ಟವೋ ಅದೃಷ್ಟಪ್ಪ ನಿಂದು ಏನು ಎಂಥ ಆತಿಥ್ಯ ನಿನಗೆ ಇನ್ಮೇಲೆ ನಿನಗೆ ಓಡಾಡೋದಕ್ಕೆ ಪೊಲೀಸ್ನವರ ಒಂದು ಏರ್ಪಾಟ್ ಇರುತ್ತೆ ಪೊಲೀಸ್ನವರ ಜೀಪ್ ಇರುತ್ತೆ ಊಟ ಮಾಡೋಕ್ಕೆ ಪೊಲೀಸ್ನವರ ವಿಶೇಷವಾದ ಊಟ ಕೊಡ್ತಾರೆ ತಾ ಏನು ನೋಡ್ತೀರಾ ಕರ್ಕೊಂಡು ಆಡಿರಿ ನಿಂತ್ಕೋ ತಿಳ್ಕೋ ಮತ್ತೆ ಹೇಗಾದರೂ ಬಂದು ಏನಾದರೂ ತೊಂದರೆ ಕೊಡಬಹುದು ಅನ್ನೋ ಆಲೋಚನೆನ ಇಲ್ಲೇ ಬಿಟ್ಟು ಹೋಗು ಏನು ಮುಂದೆ ನಿನ್ನಿಂದ ನನ್ನ ಸೊಸೆಗಾಗ್ಲಿ ಅಥವಾ ನನ್ನ ಮಮ್ಮಗಾಗ್ಲಿ ತೊಂದರೆ ಆದ್ರೆ ಅವತ್ತೇ ನಿನ್ನ ಕೊನೆ ಅವತ್ತೇ ಅಂತ ಯಾಕೆ ಹೇಳ್ತೀಯಾ ಇವತ್ತೇ ಕೊನೆ ಅಂತ ಹೇಳೋ ರೇ ಏನು ನೋಡ್ತಿದ್ರಿ ಕರ್ಕೊಂಡು ಆಡಿರಿ ಹೋಗೆ ಹೋಗೆ ಅಪ್ಪ ಹುಟ್ಟಿದ ದಿವಸ ಅವರು ಹುಟ್ಟಿದ ದಿವಸ ಅನಾಥಾಶ್ರಮಕ್ಕೆ ಹೋಗಿ ಅನ್ನಸಂತರ್ಪಣೆ ಮಾಡೋದು ಸಂಪ್ರದಾಯ ಅದನ್ನ ಹೆಂಗ್ ಮರ್ತ್ಬಿಟ್ಟೆ ನಾನು ಬಾ ಸದ್ಯ ಅನಂತೂ ಇದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಐ ಎಮ್ ಸಾರಿ ಡ್ಯಾಡ್ ಐ ಆಮ್ ವೆರಿ ಸಾರಿ ಹೇಗೋ ಹೋಗಿ ಕೆಲಸ ಮುಗಿಸ್ ಬಂದಿದ್ದಾಯ್ತು ಈಗ ಭೂಮಿಕೋನ ನೋಡಕ್ ಹೋಗೋಣ ಅದಕ್ಕಿಂತ ಮುಂಚೆ ಒಂದು ಫೋನ್ ಮಾಡಿ ಮಾತಾಡ್ಬಿಡ ಸ್ವಿಚ್ ಆಫ್ ಆಗಿದೆ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ ಏನಾದರೂ ತೊಂದರೆ ಆಗಿರ್ಬೋದಾ ಚೇಚೆ ನಾನು ಯಾಕೆ ಹಾಗೆ ಅನ್ಕೋಬೇಕು ಪಾಪ ಹೆರಿಗೆ ಟೈಮು ಚಾರ್ಜ್ ಮಾಡೋದು ಮರ್ತ್ಬಿಟ್ಟಿರ್ತಾರೆ ಅದಕ್ಕೆ ಸ್ವಿಚ್ ಆಫ್ ಆಗಿರುತ್ತೆ ಏನೂ ತೊಂದರೆ ಆಗಿರಲ್ಲ ಹಾಸ್ಪಿಟ್ಲಿಗೆ ಫೋನ್ ಮಾಡಿಬಿಟ್ರೆ ಹೇಗೆ ಹಲೋ ಅರ್ಜುನ ಆ ಪ್ರಪಂಚನ ಈ ಮೊಬೈಲ್ ರೂಪದಲ್ಲಿ ದೇವರು ನಮಗೆ ಕೊಟ್ಟಿದ್ದಾನೆ ಸ್ವಲ್ಪ ತಲೆ ಉಪಯೋಗಿಸು ದಡ್ಡ ನೀನು ಹಾಸ್ಪಿಟಲ್ ನಂಬರ್ ತಗೊಳೋದೇನು ಕಷ್ಟ ಇಲ್ಲ ಅದಕ್ಕೆ ಅಂತಲೇ ಕಂಪ್ನಿಗಳಿದೆ ಮಾಡ ಹಲೋ 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 ಮೇಡಮ್ ಇದು ದೇವನಪಾಳ್ಯದಲ್ಲಿರೋ ಹಾಸ್ಪಿಟಲ್ ತಾನೇ ಹೌದು ಸರ್ ಮೇಡಮ್ ನನಗೊಂದು ಸಣ್ಣ ಇನ್ಫಾರ್ಮೇಷನ್ ಬೇಕಾಗಿತ್ತು ಹೇಳಿ ಮೇಡಮ್ ನಿಮ್ಮ ಹಾಸ್ಪಿಟಲಲ್ಲಿ ಭೂಮಿಕಾ ಅಂತ ಹೆರಿಗೆಗೆ ಅಡ್ಮಿಟ್ ಆಗಿದಾರಲ್ಲ ಅವ್ರ ಕಂಡೀಷನ್ ಹೇಗಿದೆ ನಾವು ಊರಿಂದ ಬರ್ತಾ ಇದೀವಿ ಅವರನ್ನು ನೋಡೋದಕ್ಕೆ ಅದಕ್ಕೆ ಅವ್ರಿಗೆ ಹೆರಿಗೆ ಆಯ್ತಲ್ಲ ಸರ್ ಗಂಡ್ಮಗು ಹುಟ್ಟಿದೆ ವಾಟ್ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಅಪ್ಪ ಭೂಮಿಕೋರ್ ಬಾಸು ಭೂಮಿಗೆ ಬಂದಾಯ್ತು ಹಾಂ ಈಗ ಈ ಬಾಸ್ ಅಲ್ಲಿ ಹೊರಡಬೇಕು ದೇವನಪಾಳಿ ಎಷ್ಟು ದೂರ ಇದೆ ಹೋಗೋದು ಎಷ್ಟೊತ್ತಾಗುತ್ತೋ ಏನೋ
ಇದೆಯಾ? ಭೂಮಿಕಾ, ನಿನ್ ಜೀವನದಲ್ಲಿ ಬಂದಿದ್ದ ದೇವಿಕಾ ಅನ್ನೋ ಶನಿ ತೊಲುಪ್ತು. ಇನ್ ಮುಂದೆ ನಿನ್ ಕಣ್ಣಲ್ಲಿ ಕಣ್ಣೀರು, ಮನ್ಸಿಗೆ ನೋವಾಗದಿರೋ ಹಾಗೆ ನಾನು ನಿನ್ನ ನೋಡ್ಕೋತೀನಿ ಕಣೆ, ನೋಡ್ಕೋತೀನಿ. ದೇವಿಕನ್ನ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟಿದ್ದ ವಿಷಯನ ಸಂಜಯ್ಗೆ ಫೋನ್ ಮಾಡಿ ತಿಳಿಸ್ಬೇಕು. ಇದೇನಿದು ಸಂಜಯ್ ಇಷ್ಟೊಂದು ಫೋನ್ ಮಾಡಿದ್ದಾರೆ? ಅಮ್ಮ ಎಲ್ಲಿದ್ದೀರಾ? ನಾನು ತುಂಬ ಹೊತ್ತಿನ ನಿಮ್ಗೆ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ನಿಮ್ಗೊಂದು ವಿಷಯ ಹೇಳಬೇಕಾಗಿತ್ತು. ಅದಕ್ಕೆ ಮುಂಚೆ ನಾನು ನಿನಗೊಂದು ವಿಚಾರ ಹೇಳಬೇಕಪ್ಪ. ನೀನು ತುಂಬಾ ಒಳ್ಳೆಯವನು, ಆದರೆ ನಿನ್ನ ಹೆಂಡತಿ ಒಳ್ಳೆಯವಳಲ್ಲ. ಅಮ್ಮ ನಾನು ಅದನ್ನೇ ಹೇಳಬೇಕು ಅಂತಿದ್ದು. ದೇವಿಕಾ ಈಗ ನಮ್ಮ ಮನೇಲಿಲ್ಲ, ಅವಳಿಗೆ ಅಲ್ಲಿಗೆ ಬಂದಿದ್ದಾಳೆ. ಭೂಮಿಕಾ ಸೇರಿರೋ ಆಸ್ಪತ್ರೆ ಆವರಣದಲ್ಲೇ ಇದ್ದಾಳೆ. ಅವಳು ಅವಳು ಮಗುನ ದೇವಿಕಾ ಇಲ್ಲಿಗೆ ಬಂದಿದ್ದು ಆಯಿತು, ಭೂಮಿಕನ ಮಗುನ ಕೊಲ್ಲಕ್ಕೆ ಹೊರಟಿದ್ದು ಆಯಿತು. ಅಯ್ಯೋ ದೇವ್ರೇ, ಅಮ್ಮ ಮಗುಗೆ ಭೂಮಿಕಾಗೆ ಏನೂ ತೊಂದರೆ ಆಗಿಲ್ಲ ತಾನೆ? ಇಲ್ಲಪ್ಪ, ದೇವ್ರ ದಯೆ, ಮಗು ಮತ್ತು ಭೂಮಿಕಾ ಇಬ್ಬರು ಹುಷಾರಾಗಿದ್ದಾರೆ. ಅವಳೆಲ್ಲಿದ್ದಾಳೆ? ರಕ್ತ ಸೇರೋ ಮಾನ್ಗೆಟ್ಟ ಹೆಣ್ಣು ದೇವಿಕಾ ಎಲ್ಲಿದ್ದಾಳೆ ಈಗ? ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾಯ್ತು ಸಂಜಯ್. ಅಲ್ಲ, ನಿನ್ನ ಹೆಂಡತಿ ಅಂಥ ಕೆಟ್ಟ ಕೆಲಸ ಮಾಡೋಕ್ಕೆ ಬಂದಾಗ ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗಲಿಲ್ಲ. ಏನು ಅರಿದಿರೋ, ಎಳೆಗೆ ಮಗುನ ಕೊಲ್ಲಕ್ಕೆ ಬಂದಿದ್ದಾಳೆ ಅವಳು. ಅದಕ್ಕೆ ಬೇರೆ ದಾರಿ ಕಾಣದೆ ಅವಳನ್ನ ಪೊಲೀಸ್ನವ್ರ ಕೈಗೆ ಒಪ್ಪಿಸ್ಲೇಬೇಕಾಯ್ತು. ಅಮ್ಮ ನೀವು ಒಳ್ಳೆ ಕೆಲಸನೇ ಮಾಡಿದ್ರು ಬಿಡಿ, ಅವಳನ್ನ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಆಗುತ್ತೆ. ನೋಡಿ, ನಿಮ್ಮ ಜಾಗದಲ್ಲಿ ಬೇರೆ ಇನ್ಯಾರು ಇದ್ದಿದ್ರು ಇದೇ ಕೆಲಸ ಮಾಡಿರೋರು. ಹೌದು, ಈ ವಿಚಾರ ಭೂಮಿಕಾ ಗೊತ್ತಾ? ಇನ್ನೂ ಇಲ್ಲಪ್ಪ, ಅವಳಿಗಿನ್ನೂ ಎಚ್ಚರ ಆಗಿಲ್ಲ. ಅಮ್ಮ ದಯವಿಟ್ಟು ಭೂಮಿಕಾಗೆ ವಿಷಯ ಹೇಳೋದಕ್ಕೆ ಹೋಗ್ಬಿಡಿ. ಇಂಥ ಸಮಯದಲ್ಲಿ ಅವಳ ಮನಸ್ಸು ನೋವು ತಿನ್ನಬಾರ್ದು. ಸರಿ ಅಂತಲೂ ಹೇಳ್ತೀನಿ, ಹೀಗೆಲ್ಲ ಮಾಡಿದ್ದಕ್ಕೆ ಸಾರಿ ಅಂತಲೂ ಹೇಳ್ತೀನಿ ಸಂಜಯ್. ನೀನು ಒಳ್ಳೆತನ ಏನು ಅಂತ ನನಗೆ ಅರ್ಥ ಆಗತ್ತೆ. ಆದರೆ ಬಿಡಿಯಮ್ಮ, ಆ ವಿಚಾರ ಯಾಕೀಗ? ಕಾನೂನು ಪ್ರಕಾರ ಏನು ನಡಿಬೇಕೋ ಅದು ನಡೀಲಿ. ಸದ್ಯ ಭೂಮಿಕಾ ಮಗುಗೆ ಏನೂ ತೊಂದರೆ ಆಗಿಲ್ವಲ್ಲ, ಅಷ್ಟು ಸಾಕು. ಎಂತ ದೊಡ್ಡ ಕುಟುಂಬದಿಂದ ಬಂದಿರೋಣ ಅಂತ ನಿಮಗೆ ಗೊತ್ತಾ? ದೊಡ್ಡ ಕುಟುಂಬ ಸೇರಿರೋ ನೀನು ಕೊಲೆ ಮಾಡೋ ಕೆಲಸಕ್ಕೆ ಹೋಗಿದ್ಯಾ? ಅದು ಏನೂ ಗೊತ್ತಿಲ್ಲದಿರೋ ಅಮಾಯಕ ಮಗುನ. ಏನು ಸರ್ ನೀವು, ಅವರು ಅದನ್ನು ಹೇಳಿದ್ರಂತ ನೀವು ಅದನ್ನೇ ನಂಬ್ತಿದ್ದೀರಲ್ಲ ಸರ್. 10 ಜನ ಒಂದೇ ವಿಷಯ ಹೇಳಿದಾಗ ಅದು ಸುಳ್ಳಾಗಿದ್ರೂ ಸತ್ಯ ಆಗಿರುತ್ತೆ ಅಂತ ನಿಮಗೆ ಗೊತ್ತಿಲ್ವಾ ಸರ್? ನಾಟಕ ಶುರು ಮಾಡಬೇಡ. ಸರಿ ಆಯಿತು, ನಾನು ಆಡ್ತಿರೋದು ನಾಟಕ ಅಂತಲೇ ಇಟ್ಕೊಳ್ಳೋಣ. ನಿಮ್ಮ ಪ್ರಕಾರ ಅವ್ರ ಪ್ರಕಾರ ನಾನು ಮಗುನ ಕೊಲ್ಲಕ್ಕೆ ಹೋಗಿದ್ದೆ ಅಲ್ವಾ? ಅದಕ್ಕೆ ಕೊಂದಿಲ್ವಲ್ಲ ಸರ್. ಈಗ ಆ ವಿಷಯ ಬೇಡ ಸರ್, ಒಂದು ವಿಷಯ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮಗೆ ರಾಜಾರಾಮ್ ಅಂತ ಗೊತ್ತಾ? ಇಂಡಸ್ಟ್ರಿಯಲಿಸ್ಟ್ ರಾಜಾರಾಮ್. ಅವರು ಮಾಡದಿರೋಂಥ ಬಿಸ್ನೆಸ್ಸೇ ಇಲ್ಲ ಸರ್. ನಮ್ಮ ಕಂಪ್ನಿ ಕಡೆಯಿಂದ ನಾವೇನಾದರೂ ಮಾಡಿದ್ರೆ ಆ ನ್ಯೂಸು ಪ್ರತಿದಿನ ಪೇಪರಲ್ಲಿ ಬರ್ತಾನೆ ಇರುತ್ತೆ. ಅದಕ್ಕೇನೀಗ? ಅವರು ನನ್ನ ಮಾವ, ನಾನು ಅವ್ರ ಸೊಸೆ. ಅವ್ರ ಚಿಕ್ಕ ಮಗ ಸಂಜಯ್ ನನ್ನ ಗಂಡ. ನೀವು ನನ್ನನ್ನು ಅರೆಸ್ಟ್ ಮಾಡಿರೋ ವಿಷಯ ಅವ್ರಿಗೇನಾದರೂ ಗೊತ್ತಾದರೆ ಏನಾಗತ್ತೆ ಗೊತ್ತಾ? ಕೃಪಾಕರನ್ ಮಾತು ಕೇಳಿ ನನ್ನನ್ನು ಅರೆಸ್ಟ್ ಮಾಡಿದ್ದೀರಾ?
ಅಂತ ಸಾವಿರ ಕೃಪಾಕರನ್ನ ಕೊಂಡ್ಕೊಳ್ಳೋ ತಾಕತ್ ನಮ್ಗಿದೆ ಸರ್. ಈಗ ಹೇಳಿ, ನಾನು ಲಾಕಪ್ ಒಳಗೆ ಹೋಗ್ಬೇಕಾ? ನಾನು ಹೋಗಲ್ಲ, ಇಲ್ಲೇ ಕೂತ್ಕೋತೀನಿ. ಏನ್ರಿ ನೋಡಿದ್ರ ಹೇಗೆಲ್ಲ ಆಗೋಯ್ತು ಅಂತ? ಆಗಬೇಕಾಗಿರೋದು ಆಗೋದಕ್ಕಿಂತ ಮುಂಚೆನೆ ಹೋಗಾಯ್ತು. ನಾನು ನಿನಗೆ ಜೀವನದಲ್ಲಿ ಎರಡು ಸರ್ತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡಿತ್ತು. ಮೊದಲನೇ ಬಾರಿ ನನ್ನಂಥವನನ್ನೂ ನಂಬಿ ಮದುವೆ ಆಗಿದ್ದಕ್ಕೆ, ಎರಡನೇ ಸರ್ತಿ ಆಕಾಶನಂಥ ಮಗನನ್ನ ನನಗೆ ಹೆತ್ತುಕೊಟ್ಟಿದ್ದಕ್ಕೆ, ಆದರೆ ಮೂರನೇ ಸರ್ತಿ ತಪ್ಪದೆ ನಿಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದರೆ ನನಗೆ ಬರಬೇಕಾಗಿದ್ದ ರಾಜಯೋಗ ತಪ್ಪಿ ಹೋಗದೇ ಇದ್ದ ಹಾಗೆ ನೀನು ನೋಡಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ಥ್ಯಾಂಕ್ಸ್. ಅಲ್ರಿ ಆ ದೇವಿಕಾ ಇಷ್ಟೊತ್ತಿಗಾಗಲೇ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸವರ ಬೂಟ್ ಕಾಲಿನ ಏಟನ್ನು ತಿಂತಾ ಇರ್ತಾಳೆ, ಅಯ್ಯಾ ಮರ್ರ ಅಂತ ಸೌಂಡ್ ಮಾಡಿಕೊಂಡು. ಅವಳಿಗೆ ನಂಗಿನೇ ಕೊಲ್ಲೋ ಬುದ್ಧಿನ? ಆ ಬುದ್ಧಿ ಬಂದಿದ್ದಲ್ಲಿಂದ ಆ ಬುದ್ಧಿಯನ್ನು ಅವಳಿಗೆ ಕಲಿಸಿದ್ದು ಯಾರು ಅದನ್ನು ಯೋಚನೆ ಮಾಡು. ಇಡೀ ಊರಿಗೆಲ್ಲ ರಾಮಾಯಣ ಮಹಾಭಾರತ ಗೀತೋಪದೇಶ ಅಂತ ಪಾಠ ಮಾಡೋ ರಾಮಸ್ವಾಮಿ ಮೇಷ್ಟ್ರು ಅವ್ರ ಮಕ್ಕಳುಗಳಿಗೆ ಮಾತ್ರ ಸೈತಾನನ ಕಥೆಗಳು ಪುಸ್ತಕ ಕೊಟ್ಟುಬಿಟ್ಟ. ಅವ್ರ ಮಕ್ಕಳಿಗೆ ಮಾತ್ರ ಒಳ್ಳೆಯ ಬುದ್ಧಿ ಹೇಳ್ಕೊಡ್ಲಿಲ್ಲ. ಅದು ಎಂಥ ಮಕ್ಕಳು, ಸಣ್ಣವಳು ನನ್ನ ಮಗನ ತಲೆ ಕೆಡಿಸ್ಬಿಟ್ಟು ಬೇರೆ ಎಲ್ಲೋ ಊರಿಗೆ ಕರ್ಕೊಂಡೋದು, ದೊಡ್ಡವಳು ಎಲ್ಲೋ ಬೆಳೆದುಬಿಟ್ಟು ಸಣ್ಣವಳು ಮಗನನ್ನೇ ಬಲಿ ತೆಗೆದುಕೊಳ್ಳುವಂತಹ ಮಟ್ಟಕ್ಕೆ ಇಳಿದುಬಿಟ್ಳು. ಇನ್ನವರಮ್ಮ ಸ್ವಂತ ಮಕ್ಕಳನ್ನೇ ನೆಟ್ಟಿಗೆ ಇಟ್ಕೊಳ್ಳೋಕ್ಕಾಗದೇ ಇರೋಳು ಅಖಿಲ ಭಾರತ ಮುತ್ತೈದರ ಸಂಘದ ಅಧ್ಯಕ್ಷನ ಥರ ಗೀಲ 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 ಕಾಲ ಗೆಜ್ಜೆ ಗಲಕ್ಕು ಅಂತಂದುಬಿಟ್ಟು ಡೌ ಬೇರೆ ಮಾಡ್ತಾಳೆ. ಅದೆಲ್ಲ ಯಾಕ್ರಿ? ಈಗ ನಮ್ಮ ಭೂಮಿಕಾ ಒಳ್ಳೆಯವಳು ತಾನೇ? ಒಳ್ಳೆಯವಳು ನಾನು ಯಾವತ್ತಾದರೂ ಇಲ್ಲ ಅಂತಂದಿದ್ದೀನ? ನಿನಗೆ ಈ ರಕ್ತ ಹರಿಯುವ ಗುಣದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನಿಸುತ್ತೆ. ಈ ರಕ್ತ ಕೂಡ ನೀರು ಹರಿಯೋ ಹಾಗೆ ಹರಿಯೋದದು. ಈಗ ನೀರು ಹೇಗೆ ಹರಿಯುತ್ತೆ? ಅಲ್ಲೆಲ್ಲೋ ಕಾವೇರಿ ನದಿಯಿಂದ ದೊಡ್ಡ ದೊಡ್ಡ ಟ್ಯೂಬ್ಗಳಲ್ಲಿ ಹರ್ಕೊಂಡು ಹರ್ಕೊಂಡು ಎಲ್ಲರ ಮನೆಯಲ್ಲಿ ಕಾರ್ಪೊರೇಷನ್ ಕೊಳ ಈ ಮೂಲಕ ಆಚೆ ಬರುತ್ತೆ. ಈ ಫ್ಯಾಮಿಲಿಯಲ್ಲಿ ರಕ್ತ ಕೂಡ ಹಾಗೆ ಹರಿಯೋದು ಕಣಿ. ಅಪ್ಪ ಅಮ್ಮನಿಂದ ಅವರ ಮಕ್ಕಳಿಗೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಕೊಳಾಯಿಗಳಲ್ಲಿ ಆ ರಕ್ತ ಹರ್ಕೊಂಡು ಬರ್ತಿರುತ್ತೆ. ಆ ತಂದೆ ತಾಯಿ ಅನ್ನುವ ಟ್ಯಾಪ್ ಇದೆಯಲ್ಲ, ಅದು ಸರಿಯಾಗಿದ್ದ ಅಂತಂದರೆ ಸರಿಯಾದ ರಕ್ತ ಹರಿತಿರುತ್ತೆ. ಇಲ್ಲ ಅಂತಂದರೆ ಎಲ್ಲರೂ ಮಕ್ತಿಗೂ ಆ ಕೆಟ್ಟ ರಕ್ತವೇ ಹರಿತಿರುತ್ತೆ ಅಂತ ಹೇಳ್ತಾರೆ. ಆ ಕೆಟ್ಟ ರಕ್ತದ ಅಕ್ಕ ತಂಗಿರಿಂದ ತಾಲಿನಿ, ನನ್ನ ಮಗ ಸೇರಬಾರದ ಜಾಗನ ಸೇರ್ಕೊಂಡಿದ್ದು. ಈಗ ನನ್ನ ಮೊಮ್ಮಗನ ಆ ಭೂಮಿಕ ಜೊತೆಗೆ ಬೆಳೆಯೋಕೆ ಬಿಟ್ಟುಬಿಟ್ಟ ಅಂತಂದರೆ, ಅವ್ರ ಮನೆಯ ವಾತಾವರಣದಲ್ಲೇ ಬೆಳೆಯೋಕೆ ಬಿಟ್ಬಿಟ್ಟ ಅಂತಂದರೆ ಅವನು ಎಲ್ಲಿ ಅವ್ರ ಬುದ್ಧಿನೇ ಕಲಿತು ಬಿಡ್ತಾನೋ, ಅವನಿಗೂ ಇಲ್ಲಿ ಆ ರಕ್ತದ ಗುಣಗಳೇ ಬಂದ್ಬಿಡುತ್ತೆ ಅಂತಂದ್ಬಿಟ್ಟು ನಾನು ತುಂಬ ಟೆನ್ಷನ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಕಣೆ. ಆ ಮೇಷ್ಟ ಮನೆ ಕೊಳಾಯೇ ಸರಿ ಇಲ್ಲ. ದಯವಿಟ್ಟು ಸುಮ್ಮನೆ ಇರ್ತೀರಾ? ರಕ್ತದ ಗುಣ ಕುಟುಂಬದ ಗುಣ ಅಂತ ಕೂತಿದ್ರೆ ಆಕಾಶ ಒಳ್ಳೆಯವನಾಗಿ ಸಾಯ್ತಾ ಇರಲಿಲ್ಲ, ನಿಮ್ಗಿಂತ ಕೆಟ್ಟವನಾಗಿ ನಮ್ಮ ಜೊತೆನೆ ಬದುಕಿರ್ತಾ ಇದ್ದ. ಅಯ್ಯಲೇ, ನಾನು ಏನು ಹೇಳ್ದ ಅಂದು ತಿರುಗಿಸಿ ಮುರುಗಿಸಿ ಅಲ್ಲಿಗೆ ಬರ್ತೀಯಲ್ಲ ನೀನು, ನಾನು ನಂಬೋದೇ ಇಲ್ಲ ಅಂತೀಯಲ್ಲ. ನೋಡಿ ದಯವಿಟ್ಟು ಮಾತಾಡಬೇಡಿ, ಈಗ ಬದಲಾಗಿದ್ದೀರಾ ಹಾಗೆ ಇರಿ. ಹಳೆ ನೆನಪುಗಳನ್ನ ಮರೆತರೆ ಹೊಸ ಬದುಕನ್ನ ರೂಪಿಸೋಕೆ ಸಾಧ್ಯ, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಅಲ್ಲ, ದೇವಿಕಾ ಬಗ್ಗೆ ಇವಳಿಗೆ ಅಸಹ್ಯ ಹುಟ್ಟಿದ ಹಾಗೆ ಭೂಮಿಕಾ ಬಗ್ಗೆನೂ ಅಸಹ್ಯ ಹುಟ್ಟಿಸೋಕೆ ಪ್ರಯತ್ನ ಪಟ್ಟರೆ ಪರಕೋಟೆ ಆಗಲಿಲ್ವಲ್ಲ. ಈ ತಾರ ಅನ್ನೋ ಈ ಚಕ್ರ ನನ್ನ ಸಂಸಾರದ ಬಂಡಿಗಿದೆ ಅಷ್ಟೇ, ಆದರೆ ನನ್ನ ಚಕ್ರದ ಜೊತೆ ಸರಿಸಮಾನವಾಗಿ ಅದು ತಿರುಗ್ತಲೇ ಇಲ್ಲ. ಏನು ಮಾಡೋದು, ಉಪಯೋಗಕ್ಕೆ ಬರ್ತಾ ಇಲ್ಲ. ಇದು ಹೀಗೆ ಬಿಟ್ಟುಬಿಟ್ಟಂದರೆ ಎಲ್ಲ ಎಡವಟ್ಟಾಗೋದು. ಬೇರೇನಾದರೂ ಮಾಡಲೇಬೇಕು. ಮಾಡದೆ ಹೋದ ಅಂದರೆ ಮುಂದೆ ನಾನು ಅಂದ್ಕೊಂಡಿದ್ದು ಯಾವುದು ನಾನು ಅಂದ್ಕೊಂಡು ಹಾಗೆ ನಡೆಯೋದೇ. ಮಾತಾಡಿ ಸೆಲ್ ಒಳಗೆ ಹೋಗೋದನ್ನ ಹೇಗೋ ತಪ್ಪಿಸ್ಕೊಂಡಿದ್ದೀನಿ, ಈಗ ಇಲ್ಲಿಂದ ಹೇಗಾದರೂ ತಪ್ಪಿಸ್ಕೋಬೇಕಲ್ಲ. ನಿಜ ಎಲ್ರಿಗೂ ಗೊತ್ತಿರೋದ್ರಿಂದ ಇಲ್ಲೇ ಸುಳ್ಳು ವರ್ಕೌಟ್ ಆಗಲ್ಲ, ಏನ್ ಮಾಡೋದು ಸರ್? ಏನೋ
ಸಾರ್ ನನ್ನ ಫೋನ್ ಕೊಡಿ ಸಾರ್, ನಮ್ಮ ಮನೆಯವ್ರಿಗೊಂದು ಫೋನ್ ಮಾಡ್ತೀನಿ. ನೀವು ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದಿರೋದು ಅವ್ರಿಗೆ ಗೊತ್ತಿಲ್ಲ ನೋಡಿ. ಅವ್ರಿಗೇನಾದರೂ ಗೊತ್ತಾದರೆ ಅವರೇ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ ಸರ್. ಇರೋ ಸತ್ಯನೇ ಬೇರೆ ಸರ್. ನೀವು ಆ ಕೃಪಾಕರ ಎಮ್ ಎಲ್ ಎನೋ ಕಾರಣಕ್ಕೆ ಅವ್ರು ಹೇಳಿದ ಸತ್ಯ ಅಂತ ಅಂದ್ಕೊಂಡು ನನಗೆ ಇಲ್ಲಿ ಕರ್ಕೊಂಬಂದು ಕೂರಿಸಿದ್ದೀರಾ? ನಾನು ಅಂಥವಳಲ್ಲ ಸರ್, ನಾವು ತುಂಬ ಮರ್ಯಾದಸ್ತರು ಸರ್. ಸರಿ, ಅದು ಏನು ಮಾತಾಡಬೇಕು ಅಂತ ಇದೆಯೋ ನನ್ನ ಎದುರುಗಡೆ ಕುತ್ಕೊಂಡು ಮಾತಾಡಬೇಕು. ಮುನ್ರಾಜು ಫೋನ್ ತಂದು ಕೊಡಿ. ಹಲೋ ರೀ, ನಾನು ರೀ. ಹಾಂ ಹೇಳು, ಏನು ವಿಷಯ? ಅದೇ ರೀ, ಅತ್ತೆ ಹುಷಾರಿಲ್ಲ ಅಂತ ಹರಕೆ ತೀರ್ಸಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ನಾನು ಮಾಡಿದ ತಪ್ಪು ಅಂತ ಗೊತ್ತಾಯ್ತು ರೀ. ಹೌದಾ? ನಿನಗೆ ಜ್ಞಾನೋದಯ ಆಗಿದೆ ಅಂದರೆ ಅದು ಪವರ್ಫುಲ್ ದೇವಸ್ಥಾನನೇ ಇರಬೇಕು. ಆ ದೇವಸ್ಥಾನದ ಅಡ್ರೆಸ್ ಕೊಡು, ಒಂದಷ್ಟು ದೇಣಿಗೆ ಕಳಿಸ್ತೀನಿ. ಅಯ್ಯಯ್ಯೋ ಹಾಗಲ್ಲ, ಅದು ಹೇಳು ಈಗೇನು ಫೋನ್ ಮಾಡಿದ್ದು? ಅದು ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಾಗ ಭೂಮಿಕನಿಗೆ ಹೆರಿಗೆ ಆಯಿತು, ಗಂಡು ಮಗು ಆಗಿತ್ತು ಅಂತೆಲ್ಲ ಗೊತ್ತಾಯ್ತು ರೀ. ಹಾಸ್ಪಿಟ್ಲು ಬೇರೆ ಇಲ್ಲೇ ಇತ್ತು. ಅದಕ್ಕೆ ಭೂಮಿಕನ್ ನೋಡಿಕೊಂಡು ಮಗು ನೋಡಿಕೊಂಡು ನಾನು ಮಾಡಿದ ತಪ್ಪಿಗೆ ಭೂಮಿಕನ ಹತ್ರ ಸಾರಿ ಕೇಳ್ಕೊಂಬರ್ಬೇಕು ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದೆ ರೀ. ಹೌದಾ? ಆಮೇಲೆ ಭೂಮಿಕವ್ರ ಅತ್ತೆ ಮಾವನಿಗೆ ಮೊದಲೇ ನಾನಂದ್ರೆ ಆಗಲ್ಲ ನೋಡಿ, ಅದೇ ಕಾರಣಕ್ಕೆ ಎಲ್ಲಿ ಮಗು ನೋಡೋಕೆ ಬಿಡ್ತಾರೋ ಇಲ್ವೋ ಅಂತ ಅಂದ್ಕೊಂಡು ಅಲ್ಲೊಬ್ಳು ನರ್ಸ್ ಇದ್ಲು ರೀ, ಅವಳ ಹತ್ರ ನರ್ಸ್ ಡ್ರೆಸ್ ಇಸ್ಕೊಂಡು ಅದನ್ನ ಹಾಕೊಂಡು ಮಗು ನೋಡೋಕೆ ಅಂತ ಹೋದೆ. ವೆರಿ ಗುಡ್, ತಲೆ ಉಪಯೋಗಿಸಿದ್ಯಾ? ಆಮೇಲೆ ಭೂಮಿಕ ಒಳ್ಳೊಳ್ಳೆ ರೀ, ಆದ್ರೆ ಅವ್ರ ಅತ್ತೆ ಮಾವ ಇದಾರಲ್ಲ, ಭೂಮಿಕ ಎಷ್ಟೇ ಬೇಡ ಬೇಡ ಅಂತ ಅಂದ್ರು ನನ್ನ ಮಗುನ ಕೊಲ್ಲಕ್ ಹೋಗಿದ್ದೀನಿ ಅಂತ ಪೊಲೀಸರು ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಅರೆಸ್ಟ್ ಮಾಡಿಸ್ಬಿಟ್ರು ರೀ. ಅಯ್ಯಯ್ಯೋ, ಏನ್ ಹೇಳ್ತಿದ್ಯ ದೇವಿಕ ನೀನು? ನಿನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಬಿಟ್ರ? ಅಲ್ಲ, ನೀನ್ ಅರೆಸ್ಟ್ ಆಗಿರೋ ವಿಚಾರ ಗೊತ್ತಾದ್ರೆ ನನ್ನ ಮರ್ಯಾದೆ, ನಮ್ಮ ಮನೆತನದ ಗೌರವ ಎಲ್ಲ ಏನಾಗ್ಬೇಡ. ಎಲ್ಲಿದೆ ಹೇಳಿಕ ನೀನು? ಪೊಲೀಸ್ ಸ್ಟೇಷನ್ ಅಲ್ಲಿ ರೀ. ಅಯ್ಯೋ, ನಿನ್ನ ಲಾಕ್ ಬಲ್ ಬೇರೆ ಹಾಕಿದಾರ? ಅಯ್ಯಯ್ಯೋ ಹಾಕ್ತೀನಿ ಅಂತ ಹೇಳಿದ್ರು. ಅರೆ ನಾನ್ ಗೊತ್ತಲ್ಲ, ಗಲಾಟೆ ಮಾಡಿ ಹೊರಗಡೆ ಬೆಂಚ್ ಮೇಲೆ ಕೂತಿದ್ದೀನಿ. ಏನ, ನಿನ್ನ ಅರೆಸ್ಟ್ ಮಾಡಿದ್ದು ಅಲ್ದೆ ಲಾಕಪ್ ಮುಂದೆ ಬೆಂಚ್ ಅಲ್ಲಿ ಕೂರಿಸಿದಾರ? ಎಲ್ಲಿ ಆ ಇನ್ಸ್ಪೆಕ್ಟರ್ ಫೋನ್ ಕೊಡಿಲಿ. ಕೊಡ್ತೀನಿ ರೀ. ನೋಡ್ರಿ ಇನ್ಸ್ಪೆಕ್ಟ್ರೇ, ನಮ್ಮ ಯಜಮಾನರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಈಗ ಗೊತ್ತಾಗತ್ತೆ ನಾನು ಯಾರು, ನನ್ನ ಯೋಗ್ಯತೆ ಏನು ಅಂತ. ತಗೊಳ್ಳಿ, ಮಾತಾಡಿ ಮಾತಾಡಿ ತಗೊಳ್ಳಿ ಸರ್. ಹಲೋ ಹೇಳಿ ಸರ್. ನಿಮ್ಗೆ ಬುದ್ಧಿ ಇಲ್ವಾ? ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಅಲ್ಲ ರೀ, ಯಾರನ್ನ ಅರೆಸ್ಟ್ ಮಾಡಿ ಎಲ್ಲಿಟ್ಟಿದ್ದೀರಾ ಅವ್ಳು ಯಾರಂತ ಗೊತ್ತಾ ನಿಮಗೆ? ಏನು ಸರ್ ಹೀಗೆ ಹೇಳ್ತಾ ಇದ್ದೀರಾ? ನಾವು ನಮ್ಮ ಡ್ಯೂಟಿ ಮಾಡ್ತಾ ಇದೀವಿ ಅಷ್ಟೇ. ಎಂತ ಬೇಜವಾಬ್ದಾರಿ ಡ್ಯೂಟಿನ ರೀ ನಿಮ್ದು? ಅಲ್ಲ ಸರ್, ತಪ್ಪು ಮಾಡಿರೋ ದರಿದ್ರ ಹೆಂಗ್ಸಿನ ಒದ್ದು ಲಾಕಪ್ ಒಳಗಡೆ ಹಾಕೋದ್ ಬಿಟ್ಬಿಟ್ಟು ಬೆಂಚ್ ಮೇಲೆ ಕೂರಿಸಿದ್ರಲ್ಲ ಸರ್ ನೀವು. ಈಗೆಲ್ಲ ಅರ್ಥ ಆಗ್ತಾ ಇದೆಯಾ? ಮಗುನ್ ಕೊಲ್ಲೋಕೆ ಪ್ರಯತ್ನ ಪಟ್ಟಿರೋಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಮಾತಾಡ್ಸೋದು ನಿಮ್ಮ ಡ್ಯೂಟಿನಾ ಸರ್? ಅನ್ನಿಸ್ಕೊಳ್ಳಿ ಅನ್ನಿಸ್ಕೊಳ್ಳಿ, ಮನೆ ಮರ್ಯಾದೆ ಹೋಗುತ್ತೆ ಅನ್ನೋ ಪ್ರಶ್ನೆ ಬಂದಾಗ ನನ್ನ ಗಂಡ ನನ್ನ ಪರವಾಗಿ ನಿಲ್ಲೋದು ನನಗೆ ಗೊತ್ತದು.